ಎಲ್ಲರೂ ಗೌರವಿಸುವಂತವರು. ಹಾಗಾಗಿ ನಾವೆಲ್ಲರೂ ಅದನ್ನ ಶ್ರದ್ಧಾಪೂರ್ವಕವಾಗಿ ಆ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಆ ಸಹಕಾರವನ್ನ ಮತ್ತೆ ಮತ್ತೆ ಬಯಸ್ತೇನೆ ನಾನು. ನೀವು ದಯವಿಟ್ಟು ನಿಮ್ಮ ಸ್ಥಾನಕ್ಕೆ ಬಂದು ಸಂವಿಧಾನದ ವಿಷಯದಲ್ಲಿ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನೀವು ಬರಬೇಕು. ನಿಮ್ಮ ಸ್ಥಾನದಲ್ಲಿ ಬಂದು ಕುಳಿತುಕೊಳ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ ನಾನು. ಮತ್ತೆ ಮತ್ತೆ ವಿನಂತಿ ಮಾಡ್ಕೊಳ್ತೀನಿ, ಬಂದು ಕುಳಿತುಕೊಳ್ಳಿ. ಅವ್ರು ರೇವಣ್ಣ ಅವ್ರು ಏನೋ ಹೇಳ್ತಿದ್ದಾರೆ, ಕೇಳ್ಬೋಣ. ರೇವಣ್ಣ ಅವ್ರು ಏನೋ ಹೇಳ್ತಿದ್ದಾರೆ, ಹೇಳಿ ಹೇಳಿ. ಒಂದು ನಿಮಿಷ ಈಗ ಅಧ್ಯಕ್ಷೆ ರೇ, ಒಂದು ನಿಮಿಷ ರೇ ಅಧ್ಯಕ್ಷರೇ. ನೆನ್ನೆಯಿಂದ ತಾವು ದಯಮಾಡಿ ಇವತ್ತು ನೆನ್ನೆನೂ ಸದನ ನಡೆದಿಲ್ಲ. ಮತ್ತು ನಾವು ರಾಜ್ಯಪಾಲರು ವಂದನಾ ನಿರ್ಣಯದ ಮೇಲೆ ಕೆಲವು ಹಲವಾರು ಇದನ್ನು ಕೇಳಬೇಕಾಯಿತು, ಅದಕ್ಕೂ ತಾವು ಅವಕಾಶ ಸಿಗ್ತಾ ಇಲ್ಲ. ಮತ್ತು ಇದಾದಮೇಲೆ ಕೆಲವು ಬಿಲ್ಗಳನ್ನು ವಿತೌಟ್ ಇದ್ದಿದ್ದಲ್ಲೇ ನೀವು ಅಪ್ರೂವ್ ಮಾಡಿಬಿಟ್ಟಿದ್ದೀರಿ. ಅಪ್ರೂವ್ ಆಗಿಲ್ಲ, ಬಿಲ್ ಪಾಸ್ ಆಗಿಲ್ಲರಿ, ಮಂಡಿಸಿದ್ದಾರೆ. ಅಲ್ಲ ಮಂಡನೆ ಮಾಡಿದಿರಿ, ಆಯ್ತು. ಮಂಡನೆಗೆ ಬೇರೆ ಅಂತ ಚರ್ಚೆ ಇರೋಲ್ಲ. ಅಲ್ಲ ಆಯ್ತು, ಚರ್ಚೆನೆ ಆಯ್ತು, ಚರ್ಚೆ ಆಮೇಲೆ ತಗೊಳ್ಳಿ. ನಮಗೆ ನೆನ್ನೆ ಯಾಕೆಂದ್ರೆ ಇದ್ರೊಳಗೆ ಏನು ಚರ್ಚೆಗೆ ಇಲ್ಲ, ಅದು ಅಜೆಂಡದಲ್ಲಿ ಇಲ್ಲ. ಅದಕ್ಕೋಸ್ಕರ ಮತ್ತೆ ಇದಾದಮೇಲೆ ನಾವು ನೆನ್ನೆ ಮಧ್ಯಾಹ್ನ ನಾವೊಂದು ಏನು ಈಗ ದೊರೆಸ್ವಾಮಿ ಏರ್ ಪಾಪ ಅವರು 100 ವರ್ಷದ ತುಂಬಿರುವಂಥ ಒಬ್ಬರು ಒಳ್ಳೆ ಪ್ರಾಮಾಣಿಕವಾದಂಥ ರಾಜಕಾರಣಿ. ಅಲ್ಲ ರೀ ತಡೀರಿ, ರಾಜಕಾರಣಿ ಅಂತ ಅಲ್ಲ ರೀ, ನಾನು ಹೇಳಿ ಸ್ವಾತಂತ್ರ್ಯ ಹೋರಾಟಗಾರರು ನಾನು. ಆಯ್ತು ಈಗ ರಾಜಕಾರಣಿ ಮಾನ್ಯ ಸಭಾಧ್ಯಕ್ಷರೇ, ನಾನು ಅವ್ರೇನು ರಾಜಕಾರಣಿ ಅಲ್ಲ, ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳಕ್ ಹೋದ್ರೊಳಗೆ ಅಷ್ಟರೊಳಗೆ ಸರಿ ಸರಿ ಸರಿ. ಏ ರೇ ಒಂದು ಸ್ವಲ್ಪ ಇರ್ರಿ, ಈಗ ಮಾತಾಡೋಕೆ ಅವಕಾಶ ಕೊಡ್ತೀವಿ ಸ್ವಾಮಿ. ಏನಿದೇನು ಅವಕಾಶ ಏನು, ನೀವಿಬ್ರು ಸೇರ್ಕೊಂಡು ನಾಟಕ ಮಾಡಂಗ ಆಯ್ತು. ಯಾವ ಸಂವಿಧಾನ ಉಳಿಸ್ತಾರ ಗೊತ್ತಿಲ್ಲ. ಈಗ ರೇವಣ್ಣ ಅವರೇ, ಈಗ ನೀವು ಮತ್ತೆ ಪ್ರತಿಪಕ್ಷದ ನಾಯಕರು ಶ್ರೀಯುತ ಸಿದ್ದರಾಮಯ್ಯನವರು ಮತ್ತು ಎಲ್ಲ ಸದಸ್ಯರಲ್ಲಿ ವಿನಂತಿ ಮಾಡ್ಕೊಳ್ತೀರಿ, ತಾವು ತಮ್ಮ ಸ್ಥಾನಕ್ಕೆ ಬಂದು ಸಂವಿಧಾನ ವಿಷಯದಲ್ಲಿ ಚರ್ಚೆ ಪ್ರಾರಂಭಿಸೋಣ. ನಿಮ್ಮೆಲ್ಲರ ಸಹಕಾರ ಬೇಕು ಸಂವಿಧಾನ ವಿಷಯದಲ್ಲಿ ಚರ್ಚೆ ಪ್ರಾರಂಭಿಸೋಣ. ಸಂವಿಧಾನ ಬನ್ನಿ, ತುರ್ತು ಪರಿಸ್ಥಿತಿ ತಂದು ತುರ್ತು ಪರಿಸ್ಥಿತಿ ಯಾರು ಅಂಬೇಡ್ಕರ್ ಸೋಲಿಸ್ತವ್ರ ನೀವು ಯಾವ ಪಾಪ ನಿಮಗೆ 100 ವರ್ಷ ಅನ್ಕೊಳ್ಕಾಗಲ್ಲ, ಅಂಬೇಡ್ಕರ್ ಸೋಲಿಸ್ತವ್ರ ಈಗ ಒಂದು ಅಲ್ಲ. ಈಗ ನಾನು ಸಿದ್ದರಾಮಯ್ಯನವರು ಕೊಟ್ಟಿರೋ ನೋಟಿಸ್ಗೆ ನಾನು ನನ್ನೊಂದು ತೀರ್ಪನ್ನ ನಾನು ಹೇಳ್ತೀನಿ, ನನ್ನ ತೀರ್ಪನ್ನ ನಾನು ಪ್ರಕಟಿಸ್ತೇನೆ. ನೋಟಿಸ್ ಹಿನ್ನೆಲೆಯಲ್ಲಿ ನಾನು ಒಂದು ನಿಮಿಷ ಈಗ ತಾವು ನನ್ನ ವಿನಂತಿಗೆ ತಾವು ನಿಮ್ಮನ್ನು ಮನವೊಲಿಸ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ನೀವು ನಿಮ್ಮ ನಿಮ್ಮ ಸ್ಥಾನಕ್ಕೆ ಬಂದು ಕೂತ್ಕೊಳ್ಬೇಕು ಅಂತ ನಿಮ್ಮನ್ನು ಮನವೊಲಿಸ್ಲಿಕ್ಕೆ ನನ್ನ ಹತ್ರ ಆಗ್ತಾ ಇಲ್ಲ ಅಧ್ಯಕ್ಷ. ನಾನು ನಿಮ್ಮೆಲ್ಲರಲ್ಲಿ ಮತ್ತೆ ಮತ್ತೆ ಕೇಳ್ಕೊಳ್ತೀನಿ, ಬನ್ನಿ ಬನ್ನಿ ಕೂತ್ಕೊಳ್ಳಿ, ಸಂವಿಧಾನದಂಥ ವಿಷಯದಲ್ಲಿ ಚರ್ಚೆ ಮಾಡೋಣ ಅಂತ. ನಾನು ಈಗ ಇವತ್ತು ಬೆಳಿಗ್ಗೆ ಮಾನ್ಯ ಪ್ರತಿಪಕ್ಷದ ನಾಯಕರು ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ 363ಯಲ್ಲಿ ತಾವು ಅಲ್ಲ, ನಾನು ಓದ್ತೀನಿ ನನ್ನ ತೀರ್ಪನ್ನು ನಾನು ಓದ್ತೀನಿ. ಅಲ್ಲ ಅದನ್ನು ಹೇಳ್ತೀನಿ, ನಾನು ಅದನ್ನು ಹೇಳೇ ಹೇಳ್ತೀನಿ. ನನ್ನ ತೀರ್ಪನ್ನು ನಾನು 363ಯಲ್ಲಿ ಇವತ್ತು ಬೆಳಿಗ್ಗೆ ನನಗೇನು ನೋಟಿಸ್ ಕೊಟ್ಟಿದ್ದಾರೋ ಅದಕ್ಕೆ ನನ್ನ ತೀರ್ಪನ್ನು ಓದ್ತೀನಿ. ಆ ತೀರ್ಪು ಶ್ರೀಯುತ ಸಿದ್ದರಾಮಯ್ಯನವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಇಂದು ನಿಯಮ 363 ಅಡಿಯಲ್ಲಿ ಸೂಚನೆಯೊಂದನ್ನು ನೀಡಿ ವಿಧಾನಸಭೆ ಸದಸ್ಯರಾದ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ರವರು
ಶ್ರೀ ಎಚ್ ಎಸ್ ದೊರೆಸ್ವಾಮಿ ಅವರ ವಿರುದ್ಧ ಮಾಡಿರುವ ಆರೋಪದ ಕುರಿತು ಪ್ರಸ್ತಾಪಿಸಿ ಆ ಕಾರಣಕ್ಕಾಗಿ ಶ್ರೀ ಬಸವನಗೌಡ ಪಾಟೀಲ್ ಯತ್ನ ಉಚ್ಚಾಟಿಸಬೇಕೆಂದು ಕೋರಿ ನಿಮ್ಮ ಚೇಂಬರ್ನಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕ ನೋಟಿಸ್ ಕೊಡಿ, ನೋಟಿಸ್ ಮಾಡ್ಕೊಂಡು ನೀಡಿರುವ ಚರ್ಚೆಗೆ ಅವಕಾಶ ಕೊಡ್ತೀನಿ. ಮಧ್ಯಾಹ್ನದವರೆಗೆ ಚರ್ಚೆ ಮಾಡೋದಿಲ್ಲ, ಮಧ್ಯಾಹ್ನದ ಮೇಲೆ 3 ಗಂಟೆ ಮೇಲೆ ಸಂವಿಧಾನದ ಬಗ್ಗೆ ಚರ್ಚೆ ಮಾಡೋದಿಲ್ಲ. ನಿಮ್ಮ ಬಣ್ಣ ಬದಲಾಗ್ ಬಿಡ್ತಲ್ಲ, ಹೇಗೆ ನನ್ನ ತೀರ್ಪಿನಲ್ಲಿ ಹೇಳ ಸರ್ಕಾರದ ಬಣ್ಣ ಬದಲಾವಣೆ ಆಯ್ತಲ್ಲ, ಯಾಕೆ ಅಧಿಕಾರ ಬಳಸಿ ಚರ್ಚಿಸಲು ಒಪ್ಪಿದ್ದೆ. ಆದರೆ ಈಗ ಅವರು ಸದನದ ಸದಸ್ಯರೊಬ್ಬರ ಮೇಲೆ ನಿಮ್ಮ ಬಣ್ಣ ಬದಲಾವಣೆಯಾಗಿರುವುದರಿಂದ ನಿಯಮ 328ರ ಮೇಲೆ ಸೂಚನೆಯನ್ನು ಕೊಡಬೇಕಾಗಿತ್ತು. ಸೂಚನೆಯ ಪ್ರತಿಯೊಂದನ್ನು ಮಾನ್ಯ ಸದಸ್ಯರಿಗೆ ಹಾಗೂ ಸಂಸದೀಯ ವ್ಯವಹಾರ ಸಚಿವರಿಗೆ ನೀಡಬೇಕಾಗಿತ್ತು. ಸೂಚನೆಯಲ್ಲಿ ಪ್ರಸ್ತಾಪಿಸಿರುವ ಅಂಶಗಳು ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ವರದಿಯನ್ನು ಆಧರಿಸಿವೆ. ಕೌಲ್ ಅಂಡ್ ಶಕದರ್ ಅವರ ಪ್ರಾಕ್ಟೀಸ್ ಅಂಡ್ ಪ್ರೊಸೀಜರ್ಸ್ ಆಫ್ ದ ಪಾರ್ಲಿಮೆಂಟ್ ಪುಸ್ತಕದ ಪುಟ 1024ರಲ್ಲಿ ವಿವರಿಸಿರುವ ರೀತಿಯ ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವ ವರದಿಯ ಆಧಾರದ ಮೇಲೆ ಮಾಡಲಾಗುವ ಆಪಾದನೆಯನ್ನು ಪ್ರಸ್ತಾಪಿಸಲು ಅನುಮತಿ ನೀಡುವುದಕ್ಕೆ ಅವಕಾಶ ಮಾನ್ಯ ವಿರೋಧಿ ಪಕ್ಷದ ವಿಧಾನಸಭೆ ಸದಸ್ಯರಾದ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಯಾವ ರೀತಿಯ ಶಿಕ್ಷೆಯನ್ನು ವಿಧಿಸಬೇಕು ಸದಸ್ಯರಿಗೆ ಶಿಕ್ಷೆ ವಿಧಿಸುವ ಅಧಿಕಾರ ಮಾನ್ಯ ಸಭಾಧ್ಯಕ್ಷರು ಮತ್ತು ಸದನಕ್ಕೆ ಸೇರಿರುತ್ತದೆ. ಸೂಚನೆಯಲ್ಲಿ ಪ್ರಸ್ತಾಪಿಸಿರುವ ಸದನದ ಹೊರಗೆ ನಡೆದಿರುವ ಘಟನೆ ಭಾರತ ಸಂವಿಧಾನದ 51 ಅಡಿಯಲ್ಲಿ ವಿವರಿಸಿರುವ ಮೂಲಭೂತ ಕರ್ತವ್ಯಗಳ ಉಲ್ಲಂಘನೆಯನ್ನು ಮಾನ್ಯ ಸದಸ್ಯರು ಮಾಡಿಲ್ಲದಿರುವುದು ಕಂಡು ಬರುತ್ತದೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ವಿರೋಧಿ ಪಕ್ಷದ ನಾಯಕರು ನೀಡಿರುವ ಸೂಚನೆಯನ್ನು ಪರಿಗಣಿಸಲು ಬರುವುದಿಲ್ಲ, ಆದ್ದರಿಂದ ಈ ಸೂಚನೆಯನ್ನು ತಿರಸ್ಕರಿಸಿದ್ದೇನೆ. ಈಗ ಮಾನ್ಯ ಪ್ರತಿಪಕ್ಷದ ನಾಯಕರು ನೀಡಿರುವಂಥ ಸೂಚನೆಯನ್ನು ನಾನು ಈ ಎಲ್ಲ ಕಾರಣಗಳಿಂದ ಅದನ್ನು ತಿರಸ್ಕರಿಸಿದ್ದೇನೆ. ಈಗ ನಾವು ಇವತ್ತು ಸಂವಿಧಾನದ ಮೇಲೆ ಚರ್ಚೆ ಇದೆ, ಸಂವಿಧಾನದ ಮೇಲೆ ಕಾರ್ಯಕಲಾಪಗಳ ಪಟ್ಟಿ ಪ್ರಕಾರ ಸಂವಿಧಾನದ ಬಗ್ಗೆ ಚರ್ಚೆ ಇದೆ. ಸಂವಿಧಾನದ ಶ್ರೇಷ್ಠ ಗ್ರಂಥದ ಬಗ್ಗೆ ಶ್ರೇಷ್ಠ ವಿಚಾರದ ತೀರ್ಮಾನ ಚರ್ಚಿಸೋದಕ್ಕೆ ನೀವೆಲ್ಲ ಸಿದ್ಧರಿಲ್ಲ ಅನ್ನುವಂತ ಆಗಬಾರದು. ಹಾಗಾಗಿ ನಾನು ನಿಮ್ಮಲ್ಲಿ ಮತ್ತೆ ಮತ್ತೆ ವಿನಂತಿ ಮಾಡಿಕೊಳ್ತೇನೆ, ನೀವು ನಿಮ್ಮ ನಿಮ್ಮ ಸ್ಥಾನಕ್ಕೆ ಬಂದು ಕೂತ್ಕೊಳ್ಬೇಕು, ಸಂವಿಧಾನ ವಿಷಯವನ್ನ ಚರ್ಚೆಗೆ ಅವಕಾಶ ಮಾಡಬೇಕು ಅನ್ನೋದನ್ನು ಮತ್ತೆ ಮತ್ತೆ ಕೇಳಿಕೊಳ್ತೇನೆ. ನೀವು ಬಂದು ಕೂಡ್ಕೊಳ್ಳಿ, ಸಂವಿಧಾನ ವಿಷಯದಲ್ಲಿ ಚರ್ಚೆ ಮಾಡೋಣ. ತೀರ್ಮಾನ ಈಗ ನನ್ನ ತೀರ್ಮಾನ ಈಗ ನೀವು ಚರ್ಚೆಯಲ್ಲಿ ಪಾಲ್ಗೊಳ್ಳೋದ ಕಾರಣಕ್ಕೆ ನೀವು ಬಂದು ಕೂಡ್ಕೊಳ್ಳಿ ಅಂತ ವಿನಂತಿ ಮಾಡ್ತಾ ಇದ್ದೇನೆ. ದೊರೆಸ್ವಾಮಿ ಅವರಿಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವಮಾನ ಮಾಡಿದ್ದಾರೆ ಸರ್, ನೀವು ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ ಅವಮಾನ ಮಾಡಿರೋದನ್ನ. ಈಗ ನನ್ನ ತೀರ್ಪು ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ, ಡಿಫೆಂಡ್ ಮಾಡಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ಎಲ್ಲರೂ ಅದನ್ನ ಡಿನೇ ಮಾಡ್ತಕ್ಕಂತ ಕೆಲಸನೂ ಮಾಡಿಲ್ಲ. ಅದರ ಅರ್ಥ ಇಡೀ ಸರ್ಕಾರ ಯತ್ನಾಳ ಹೇಳಿದ್ದಾರೆ, ಆರ್ಎಸ್ಎಸ್ ಅವರು ಹೇಳಿದ್ದಾರೆ, ಈಗ ಸಂಘ ಪರಿವಾರದವರು ಹೇಳಿದ್ದಾರೆ. ಅದರಿಂದ ಇದನ್ನ ತೀವ್ರವಾಗಿ ಖಂಡಿಸ್ತೇವೆ ನಾವು. ನಿಮ್ಮ ನಿಮ್ಮ ಸಂವಿಧಾನ ವಿರೋಧಿಗಳು, ಸಂವಿಧಾನ ವಿಷಯದಲ್ಲಿ ವಿರೋಧಿಗಳು, ಈಗ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅವಮಾನ ಮಾಡಿ ಸಂವಿಧಾನದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಗಾಂಧೀಜಿಯಿಂದ ಹಿಡಿದು ಸದನವನ್ನ ಮುಂದೂಡಲಾಗಿದೆ.